ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಪ್ಟೆಂಬರ್ ತಿಂಗಳ ಎರಡನೇ ಭಾಗದ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಓಕೆ, ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ಸ್: ಎ ಜೆ ಎಫ್ ಪೊಚನ್ವಾಲಾ, ಬಿ ರಿಯಾದ್ ಮ್ಯಾಥ್ಯೂ, ಸಿ ಪ್ರಮೋದ್ ಕುಮಾರ್ ಮಿಶ್ರಾ, ಡಿ ವೀರೇಂದ್ರ ಕುಮಾರ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ಪ್ರಮೋದ್ ಕುಮಾರ್ ಮಿಶ್ರಾ. ಪ್ರಮೋದ್ ಕುಮಾರ್ ಮಿಶ್ರಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ವಾಯು ಸಂಚಾರ ನಿಯಂತ್ರಣ ಗೋಪುರವನ್ನು ಉದ್ಘಾಟಿಸಲಾಯಿತು ಈ ಕೆಳಗಿನ ಯಾವ ವಿಮಾನ ನಿಲ್ದಾಣಗಳಲ್ಲಿದೆ? ಆಪ್ಷನ್ಸ್: ಎ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಿ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಡಿ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಭಾರತದ ಅತಿ ಎತ್ತರದ ವಾಯು ಸಂಚಾರ ನಿಯಂತ್ರಣ ಗೋಪುರವನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂದರೆ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಎಲ್ಲಿದೆ ಅಂದರೆ ನವದೆಹಲಿ. ನವದೆಹಲಿಯಲ್ಲಿ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ, ಮತ್ತು ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇರುವುದು ಎಲ್ಲೆಂದರೆ ಕೇರಳದಲ್ಲಿ. ಕೇರಳದಲ್ಲಿ ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿರುವುದು ಎಲ್ಲಿ ಅಂದರೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಇದೆ. ಇದನ್ನು ಏನು ಮಾಡಿದರೆ ಯುನೆಸ್ಕೋ ಪಟ್ಟಿಗೂ ಕೂಡ ಈ ಛತ್ರಪತಿ ಶಿವಾಜಿ ಟರ್ಮಿನಲ್ನ್ನು ಸೇರಿಸಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 79ನೇ ಸದಸ್ಯರಾದರು? ಆಪ್ಷನ್ಸ್: ಎ ಕ್ಯೂಬಾ, ಬಿ ವಿನ್ಸೆಂಟ್ ಆ್ಯಂಡ್ ಗ್ರೇಂಡಿಯನ್ಸ್, ಸಿ ಸೆಂಟ್ ಲೂಶಿಯಾ, ಡಿ ಡೊಮಿನಿಕನ್ ರಿಪಬ್ಲಿಕ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ಸೆಂಟ್ ವಿನ್ಸೆಂಟ್ ಆ್ಯಂಡ್ ಗ್ರೆನೇಡಿಯನ್. ಇಲ್ಲಿದೆ ನೋಡಿ ಎಕ್ಸ್ಪ್ಲನೇಷನ್, ಸೆಂಟ್ ವಿನ್ಸೆಂಟ್ ಆ್ಯಂಡ್ ಗ್ರೆನೇಡಿಯನ್ ಬಿಕಮ್ ದ 79th ಕಂಟ್ರಿ ಟು ಜಾಯಿನ್ ದ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಅಂದರೆ ISA ಅಂದರೆ ಏನಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸಸ್. ಸೋಲಾರ್ ಅಲೈನ್ಸಸ್ ಇದರ ಹೆಡ್ ಕ್ವಾರ್ಟರ್ ಇರುವುದು ಎಲ್ಲೆಂದರೆ ಹರಿಯಾಣದ ಗುರುಗಾಂವದಲ್ಲಿದೆ. ಹರಿಯಾಣದ ಗುರುಗಾಂವದಲ್ಲಿ ಇದು ಸ್ಥಾಪನೆ ಆದದ್ದು ಯಾವಾಗಂದರೆ 2015ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಇರುವುದು ಕೂಡ ಎಲ್ಲಿ ಅಂದರೆ ಭಾರತದಲ್ಲಿ, ಭಾರತದ ರಾಜ್ಯವಾದಂಥ ಹರಿಯಾಣದ ಗುರುಗ್ರಾಮದಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ, ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿ 2019 ಭಾರತ ಮತ್ತು ಯಾವ ದೇಶಗಳ ನಡುವೆ ಇತ್ತೀಚೆಗೆ ಮೇಘಾಲಯದಲ್ಲಿ ಆರಂಭಿಸಲಾಯಿತು? ಆಪ್ಷನ್ಸ್: ಎ ಇಂಡೋನೇಷ್ಯಾ, ಬಿ ಥೈಲ್ಯಾಂಡ್, ಸಿ ಮಾಲ್ಡೀವ್ಸ್, ಡಿ ಸಿಂಗಾಪುರ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಡಿ ಅಂದರೆ ಬಿ ಥೈಲ್ಯಾಂಡ್. ಥೈಲ್ಯಾಂಡ್ ಇದರ ಸರಿಯಾದಂಥ ಉತ್ತರವಾಗಿದೆ. ಇಂಡಿಯಾ ಆ್ಯಂಡ್ ಥೈಲ್ಯಾಂಡ್ ವಿಲ್ ಕಂಡಕ್ಟ್ ದ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಮೈತ್ರಿ. ಮೈತ್ರಿ ಅನ್ನೋದು ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಇದು ಯಾವಾಗಿಂದ ಪ್ರಾರಂಭವಾಯಿತು ಅಂದರೆ ಸೆಪ್ಟೆಂಬರ್ 16ರಿಂದ 19ರವರೆಗೆ ಭಾರತ ಮತ್ತು ಥೈಲ್ಯಾಂಡ್ನ ನಡುವೆ ಮೈತ್ರಿ ಅನ್ನೋ ಜಂಟಿ ಮಿಲಿಟರಿ ಅಭ್ಯಾಸ ನಡೆಯಲಾಗುತ್ತದೆ. ಎಲ್ಲಿ ನಡೆಯುತ್ತೆ ಅಂದರೆ ಇದು ಮೇಘಾಲಯದಲ್ಲಿ ನಡೆಯುತ್ತೆ. ಓಕೆ, ಮುಂದಿನ ಪ್ರಶ್ನೆ, T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 100 ವಿಕೆಟ್ ಪಡೆದ ಮೊದಲ ಬೌಲರ್ ಯಾರು? ಆಪ್ಷನ್ಸ್: ಎ ಲಸಿತ್ ಮಲಿಂಗ, ಬಿ ಮೊಹಮ್ಮದ್ ಶಮಿ, ಸಿ ಕ್ಯಾಮರನ್ ಬ್ಯಾನ್ಕ್ರಾಫ್ಟ್, ಸಿ ಡಿ ಜಸ್ಪ್ರೀತ್ ಬುಮ್ರಾ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಲಸಿತ್ ಮಲಿಂಗ. ಲಸಿತ್ ಮಲಿಂಗ ಅವರು ಇತ್ತೀಚೆಗೆ ನ್ಯೂಜಿಲೆಂಡ್ನ ವಿರುದ್ಧ ನ್ಯೂಜಿಲೆಂಡ್ನ ವಿರುದ್ಧ ನಡೆದಿರುವಂಥ 3ನೇ T20 ಪಂದ್ಯದಲ್ಲಿ 4 ಹ್ಯಾಟ್ರಿಕ್ ಜೊತೆಗೆ 100 ವಿಕೆಟ್ ಪಡೆದಿರುವಂಥ ಮೊದಲ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಮೊದಲ ಬಾಲರ್ ಆಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಥೀಮ್ ಆಫ್ 24th ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ 2019? ಆಪ್ಷನ್ಸ್: ಸೆಕ್ಯೂರಿಂಗ್ ಟುಮಾರೋಸ್ ಎನರ್ಜಿ ಟುಡೇ, ಬಿ ಎನರ್ಜಿ ಟ್ರಾನ್ಸಿಷನ್ ಟುವರ್ಡ್ಸ್ 2030, ಸಿ ಎನರ್ಜಿ ಫಾರ್ ಪ್ರಾಸ್ಪೆರಿಟಿ, ಡಿ ಎಂಬ್ರೇಸಿಂಗ್ ನ್ಯೂ ಅಪರ್ಚುನಿಟೀಸ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ಎನರ್ಜಿ ಫಾರ್ ಟ್ರಾನ್ಸ್ಪೆರಿಟಿ. ಎನರ್ಜಿ ಫಾರ್ ಪ್ರಾಸ್ಪೆರಿಟಿ ಅನ್ನೋದು 24ನೇ ವರ್ಲ್ಡ್ ಎನರ್ಜಿ ಕಾಂಗ್ರೆಸ್ನ ಥೀಮ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, ಪುರುಷರ ಸಿಂಗಲ್ಸ್ US ಓಪನ್ ಟೆನ್ನಿಸ್ ಪ್ರಶಸ್ತಿಯ 2019ರ ಆವೃತ್ತಿಯನ್ನು ಗೆದ್ದವರು ಯಾರು? ಆಪ್ಷನ್ಸ್: ಎ ನೋವಾಕ್ ಜೋಕೋವಿಕ್, ಬಿ ರೋಜರ್ ಫೆಡರರ್, ಸಿ ರಾಫೆಲ್ ನಡಾಲ್, ಡಿ ನೀಲ್ ಮೆಡ್ವೆಡೆಲ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ರಾಫೆಲ್ ನಡಾಲ್. 2019ರ US ಓಪನ್ನ ಗೆದ್ದಿರುವಂಥ ಪುರುಷರು ಯಾರಂದರೆ ರಾಫೆಲ್ ನಡಾಲ್. ಇವರು ಒಟ್ಟು 19 ಗ್ರ್ಯಾಂಡ್ ಸ್ಲಮನ್ನು ವಿನ್ ಆಗಿದ್ದಾರೆ. 19 ಗ್ರ್ಯಾಂಡ್ ಸ್ಲಮ್ಮು, ಮತ್ತು ಇದು ಅವರ 4ನೇ US ಓಪನ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, 40ನೇ ಸರಳ ಪುರಸ್ಕಾರಕ್ಕೆ ಯಾವ ಪ್ರಸಿದ್ಧ ಬರಹಗಾರನನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ಸ್: ಎ ಹರಿಪ್ರಸಾದ್ ದಾಸ್, ಬಿ ರಾಧಾಮೋಹನ್ ಗದನಾಯಕ್, ಸಿ
ಮನ್ಸಿ ಪ್ರಧಾನ್ ಡಿ ಪ್ರದೀಪ್ ದಾಸ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ಪ್ರದೀಪ್ ದಾಸ್ ಅವರನ್ನು 40ನೇ ಸರಳ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಲ್ಯಾನ್ಸೆಂಟ್ ವರದಿಯ ಪ್ರಕಾರ ಮಲೇರಿಯಾವನ್ನು ಯಾವ ವರ್ಷದಿಂದ ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದು ಎಂದು ತೀರ್ಮಾನಿಸಲಾಗಿದೆ. ಆಪ್ಷನ್ಸ್: ಎ 2030, ಬಿ 2040, ಸಿ 2050, ಡಿ 2055. ಸರಿಯಾದಂಥ ಉತ್ತರ ಯಾವುದು ಅಂದರೆ 2050. 2050 ಲ್ಯಾನ್ಸೆಂಟ್ ವರದಿಯ ಪ್ರಕಾರ ಮಲೇರಿಯಾವನ್ನು ವಿಶ್ವಾದ್ಯಂತ ಎಲ್ಲಿ ಅಂದರೆ ವಿಶ್ವಾದ್ಯಂತ ನಿರ್ಮೂಲನೆ ಮಾಡಬೇಕೆಂದು ತೀರ್ಮಾನವನ್ನು ಕೈಗೊಂಡಿದೆ. ಓಕೆ, ಮುಂದಿನ ಪ್ರಶ್ನೆ. ಇತ್ತೀಚೆಗೆ ರಾಜಸ್ಥಾನದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಆಪ್ಷನ್ಸ್: ಎ ರವೀಂದ್ರ ಭಟ್, ಬಿ ಕಲ್ಯಾಣಿ ಸಿಂಗ್, ಸಿ ಸತ್ಯದೇವ್ ನಾರಾಯಣ್ ಆರ್ಯ, ಡಿ ಕಲ್ರಾಜ್ ಮಿಶ್ರಾ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಡಿ ಕಲ್ರಾಜ್ ಮಿಶ್ರಾ ಅವರು ಇತ್ತೀಚೆಗೆ ರಾಜಸ್ಥಾನದ ರಾಜ್ಯಪಾಲರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇಲ್ಲಿದೆ ನೋಡಿ ಎಕ್ಸ್ಪ್ಲನೇಷನ್: ಕಲ್ರಾಜ್ ಮಿಶ್ರಾ ಟುಕ್ ಓತ್ ಆಸ್ ದ ರಾಜಸ್ಥಾನ್ ಗವರ್ನರ್ ಆನ್ September 9, 2019. ಹಿ ವಾಸ್ ಅಡ್ಮಿನಿಸ್ಟ್ರೇಟ್ ದ ಓತ್ ಬೈ ದ ಚೀಫ್ ಜಸ್ಟಿಸ್ ಆಫ್ ರಾಜಸ್ಥಾನ್ ಹೈಕೋರ್ಟ್. ರಾಜಸ್ಥಾನ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಂದ ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು ಮತ್ತು ಜಸ್ಟಿಸ್ ರವೀಂದ್ರ ದತ್ ಅವರು ಯಾರಂದರೆ ಜಸ್ಟಿಸ್ ರವೀಂದ್ರ ದತ್ ರಾಜಸ್ಥಾನದ ಹೈಕೋರ್ಟ್ನ ಜಡ್ಜ್ ಆಗಿದ್ದಂದರೆ ಜಸ್ಟಿಸ್ ರವೀಂದ್ರ ಮಿಶ್ರಾ ಸಕ್ಸೀಡೆಡ್ ಬೈ ಕಲ್ಯಾಣ್ ಸಿಂಗ್. ಇದಕ್ಕೂ ಮೊದಲು ರಾಜಸ್ಥಾನದ ರಾಜ್ಯಪಾಲರು ಯಾರಾಗಿದ್ದಾರೆ ಅಂದರೆ ಕಲ್ಯಾಣ್ ಸಿಂಗ್ ಅವರು. ಈಗ ಪ್ರಸ್ತುತ ರಾಜಸ್ಥಾನದ ರಾಜ್ಯಪಾಲರು ಯಾರಂದರೆ ಕಲ್ರಾಜ್ ಮಿಶ್ರಾ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇರುವಂಥ ಪ್ರಚಲಿತ ಘಟನೆಗಳ ಮಾಹಿತಿ. ಓಕೆ, ಥ್ಯಾಂಕ್ ಯು.